ನಮಸ್ಕಾರ ವೀಕ್ಷಕರೇ, ಶ್ರೇ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಪಡಿತರ ತಿದ್ದುಪಡಿಗಾಗಿ ನೂರಾರು ಸಂಖ್ಯೆಯಲ್ಲಿ ತಾಲೂಕು ಕಚೇರಿಯ ಆಹಾರ ಇಲಾಖೆ ಮುಂದೆ ಬೆಳಗ್ಗೆ 2 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ ಸಾರ್ವಜನಿಕರು. ಶಿರಾನಗರದ ತಹಶೀಲ್ದಾರ್ ಕಚೇರಿಯಲ್ಲಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮುಂದೆ ಬೆಳಗ್ಗೆ 2 ಗಂಟೆಯಿಂದಲೇ ಪಡಿತರ ತಿದ್ದುಪಡಿಗಾಗಿ ತಮ್ಮ ಮಕ್ಕಳೊಡನೆ ಕೂಲಿ ಕೆಲಸಕ್ಕೂ ಹೋಗದೆ ಸರತಿ ಸಾಲಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ನಿಂತಿದ್ದರು. ಪಡಿತರ ತಿದ್ದುಪಡಿಗಾಗಿ ಶಿರಾ ತಾಲೂಕಿನಾದ್ಯಂತ ಎಲ್ಲ ಗ್ರಾಮೀಣ ಹಾಗೂ ನಗರ ಪ್ರದೇಶದವರಿಗೆ ಇದೊಂದೇ ಕಚೇರಿಯಲ್ಲಿ ತಿದ್ದುಪಡಿ ಕಾರ್ಯ ನಡೆಯಬೇಕಾಗಿರುತ್ತದೆ. ಇಲ್ಲಿರುವ ಸಮಸ್ಯೆ ಏನೆಂದರೆ, ಸರ್ವರ್ 12 ಗಂಟೆಗೆ ಚಾಲ್ತಿಯಾಗಿ 4 ಗಂಟೆಯೊಳಗೆ ಮುಗಿಯುತ್ತದೆ. ಅಷ್ಟರೊಳಗೆ ಕೇವಲ 60-70 ತಿದ್ದುಪಡಿಗಳನ್ನು ಮಾತ್ರ ಮಾಡಬಹುದು. ಪ್ರತಿದಿನವೂ ಬೆಳಗ್ಗೆ 2 ಗಂಟೆಗೆ ಬಂದು ತಿದ್ದುಪಡಿಗಾಗಿ ಕಾದು ಕೆಲಸವಾಗದೆ 4 ದಿನಗಳಿಂದ ವಾಪಸ್ಸು ಹೋಗುತ್ತಿರುವ ಇವರ ಸಮಸ್ಯೆಗೆ ಪರಿಹಾರ ಒದಗಿಸುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ. ಟೋಕನ್ ವಿತರಿಸಿ ಅವರಿಗೆ ನೀಡಿದರೆ ಅವರು ಆಯಾ ದಿನ ಬಂದು ತಿದ್ದುಪಡಿ ಮಾಡಿಕೊಂಡು ಯಾವ ತೊಂದರೆ ಇಲ್ಲದೆ ಹೋಗುತ್ತಾರೆ. ಆದರೆ ಆ ಕೆಲಸ ಮಾಡುವವರು ಯಾರು? ಯಾವ ಊರಿನ ಬಂದಿದ್ದೀರಾ? ಲಕ್ಷ್ಮೀ ಸಾಗರ. ಏನಾಗ್ಬೇಕಜ್ಜಿ ನಿಮ್ಗೆ? ರೇಷನ್ ಕಾರ್ಡ್ ಬೇಕಾಯ್ತು. ರಾತ್ರಿ 1 ಗಂಟೆಗೆ ಬಂದವರು. ರಾತ್ರಿ 1 ಗಂಟೆ. ನಿಮ್ಮ ವಯಸ್ಸು ಎಷ್ಟು? ನಮ್ಗೆ 65. 65. ಓಕೆ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ನೀವು? 5-6 ದಿವಸದಿಂದ ಬರ್ತಾ ಇದ್ದೀವಿ. 5-6 ದಿವಸದಿಂದ. ಯಾಕೆ ಏನಕ್ಕೆ ಆಗ್ತಾ ಇಲ್ಲ ಅಂತ ಇದ್ದಾರೆ ನಿಮ್ಗೆ? ಎಲ್ಲಿಂದ ಬಂದಿರೋದು? ನಾವು ಹುಲಿಕುಂಟೆ, ಒಬ್ಳಿ ಚಿಕ್ಕುಲಿಕುಂಟೆ ಅಂತ ಬಂದಿರೋದು. ಎಷ್ಟು ಗಂಟೆಗೆ ಬಂದ್ರಿ? ನಾವು ನೈಟ್ 2 ಗಂಟೆಗೆ ಬಂದಿರೋದು. ಸರಿ, ಎಷ್ಟು ದಿವಸದಿಂದ ಬರ್ತಾ ಇದ್ದೀನಿ? ಆಲ್ರೆಡಿ ಇಲ್ಲಿಗೆ 3 ವರ್ಷದಿಂದ ಅರ್ಜಿ ಹಾಕ್ತಾರೆ ಇದ್ನಿ, ಅದು ತಿರಸ್ಕಾರ. ಮಾತಾಡಿ ಈಗ. ನಿಮ್ಮ ಹೆಸರು ಏನೇಳಿ? ನಮ್ಮ ಹೆಸರು ಚಂದ್ರಶೇಖರ ಅಂತ ಸರ್. ಯಾವ ಊರಿಂದ ಬಂದಿದ್ದೀವಿ? ಆಲೆನಹಳ್ಳಿಯಿಂದ ಬರ್ತಿದ್ದೀವಿ. ನಮ್ದು ಒಂದು ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ಆಲೆ 15 ದಿವಸದಿಂದ ಬರ್ತಿದ್ದೀವಿ ಸರ್.
ರೇಷನ್ ಕಾರ್ಡ್ಗೆ ಫೋಟೋ ಬಂದಿಲ್ಲ, ಹುಡುಗ ಸಣ್ಣ ಮಗು ಇದ್ದಾಗ, ಈಗ ದೊಡ್ಡನಾಗಿದ್ದಾನೆ ಅವ್ನ ಫೋಟೋ ಇಲ್ಲ, ಅವ್ನ ಹೆಬ್ಬೆಟ್ಟಿಕ್ಕಿ ಹೆಬ್ಬೆಟ್ ಬರಲ್ಲ ರೇಷನ್ ಕೊಡ್ತಿಲ್ಲ, ತಾಲೂಕ್ ಆಫೀಸ್ಗೆ ಹೋಗಿ ಹೆಬ್ಬೆಟ್ಟಿಕ್ರಿ ಅಂತಾರೆ, ಇಲ್ಲಿ ಬಂದರೆ ಸರ್ವರ್ ಇಲ್ಲ ಅಂತಾರೆ. ಇದಕ್ಕೆ ಎಲ್ಲ ಸಮಸ್ಯೆ ಜಲ್ದ್ ಬಗೆಹರಿಸ್ಬೇಕು. ಆಮೇಲೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರಿಗೆ ನಾನು ಕೇಳ್ಕೊಂಬದ್ದೇನಂದ್ರೆ, ನಾವು ಇಂಡಿಯಾದಾಗ ಹುಟ್ಟಿಲ್ವ, ಕರ್ನಾಟಕದಾಗ ಹುಟ್ಟಿಲ್ವ, ಪಾಕಿಸ್ತಾನದಾಗ ಹುಟ್ಟಿದ್ವ, ಒಂದು ಪಟ್ಟು ರೇಷನ್ಗೆ ಹೆಸರೆಲ್ಲ ಸೇರಿಸಿದ ಮೇಲೆ ತಿರ್ಗಿ ಅವ್ರನ್ನೆಲ್ಲ ಪದೇ ಪದೇ ತಿದ್ದುಪಡಿ ಯಾಕೆ ಮಾಡೋದು, ಇದು ಸಮಸ್ಯೆ. ಈಗ ನಮಗೆಲ್ಲನ 2 ಗಂಟೆಗೆ ಬಂದಿದ್ದೀವಿ ನಾವು, ಅವರು 9 ಗಂಟೆ, ಆಫೀಸರ್ಗೆ 9 ಗಂಟೆ, ನಾವು 2 ಗಂಟೆಗೆ ಬಂದು ಕಾಯ್ಬೇಕಾ ಆಫೀಸರ್? ನಾವು ಬಂದ್ರೂ ಇಲ್ಲಿ ನಮಗೆ ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ, ಸರ್ವರ್ ಇಲ್ಲ ಅಂತಾರೆ. ನಾವು ತಿಂಡಿ ತಿಂದಿಲ್ಲ, ಮಕ್ಕಳನ್ನ ಬಿಟ್ಟು ಬರ್ತೀವಿ, ದನಕರ ಬಿಟ್ಟು ಬರ್ತೀವಿ, ನಮ್ಮ ಕಷ್ಟ ಪರಿಹಾರ ಮಾಡೋರು ಯಾರು? ಇದನ್ನ ಆದಷ್ಟು ಬೇಗ ಇದನ್ನ ಸಮಸ್ಯೆ ಬಗೆಹರಿಸಿ ಗ್ರಾಹಕರ ಶಾಸಕರ ಗಮನಕ್ಕೆ ನೀವು ಯಾರು ತಂದಿಲ್ವಾ ಇಷ್ಟೊಂದು ಸಮಸ್ಯೆ ಎಲ್ಲ? ಗ್ರಾಮೀಣ ಪ್ರದೇಶದವರು ಶಾಸಕರು ಕೈಗೆ ಸಿಕ್ಕಲ್ಲ ಸರ್, ಸಿಕ್ಕಲ್ಲ ಯಾರ್ಗೂ. ಎಲ್ಲೋದ್ರು ಅವರು ಇಲ್ಲಿಲ್ಲ ಅಲ್ಲಿಲ್ಲ, ಅಲ್ಲಿ ನಾವ್ ಎಷ್ಟು ಆಫೀಸ್ ತಿರ್ಗೋದು? ನಾವು ಬಂದ್ರೆ ತಾಲೂಕ್ ಆಫೀಸ್ ಬರ್ಬೇಕು. ಮಿಕ್ಕನಾದಂತೆ ಯಾರು ಬಂದಲ್ಲ, ರೈತರ ಸಮಸ್ಯೆ ಬಗೆಹರಿಸಿಲ್ಲ, ದಿನಾ ಬರೀ ಇದೇ ಗೋಳಾಗೈತೆ ಗ್ರಾಹಕರದ್ದು. ಯಾವ ಊರಿಂದ ಬಂದಿರೋದು ಸರ್? ರಂಗಾಪುರ, ಕೊಟ್ಟ ರಂಗಾಪುರ, ಕೊಟ್ಟ ಗ್ರಾಮ ಪಂಚಾಯತಿ ರಂಗಾಪುರ. ರಂಗಾಪುರ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? 4 ದಿನದಿಂದ ಬರ್ತಾ ಇದ್ದೀವಿ ಸರ್. ಬೆಳಗಿನ ಜಾವ 4 ರಿಂದ 5 ಗಂಟೆ ಒಳಗೆ ಇಲ್ಲಿ ಇರ್ತೀವಿ ಆಲ್ರೆಡಿ. ಅಲ್ಲಿ ದನ ಕಟ್ಟರಿಲ್ಲ, ಸಗಣಿ ಪಾತ್ರರಿಲ್ಲ, ಏನಿಲ್ಲ. ನಮ್ಮ ಸಮಸ್ಯೆ ಹೆಂಗೆ ಅಂದ್ರೆ, ಈ ಸರ್ಕಾರಿ ಕೆಲಸನೂ ಬೇಡ, ಈ ಜೀವನನೇ ಬೇಡ. ಸರ್ಕಾರಿ ಕೆಲಸನೂ, ಈ ಸೌಲಭ್ಯನೇ ಬೇಡ, ಆರೋಗ್ಯನೇ ಬೇಡ, ಎಲ್ಲ ನಾವು ತಿರ್ಕೊಂಡು ಈ ಸಮಸ್ಯೆ ಬೇಡ ಅಂತ ಅನ್ಸಿದೆ ಸರ್. ನಿನ್ನೆ ಒಳಕ್ಕೆ ಹೋಗಿದೀವಿ 3:45 ಟೋಕನ್ ಅನ್ನ ಕೊಡಿ, ಇಲ್ಲ ಫಾರಂ ಫುಲ್ ಇಸ್ಕೊಂಡು ಇಸ್ಕೊಂಡ್ರಿ ಅಂದ್ವಿ. ಇಲ್ಲ ಆಗೋದಿಲ್ಲ, ನೀವು ಇಸ್ಕೊಳೋದು ಇಲ್ಲ, ನಾಳೆ ಬರೋಗ್ರಿ ಅಂದ್ರು. ಇವಾಗ ಬಂದ್ರೆ ನಾನು ಬರುವಾಗ ಆಲೆ 100 ಜನ ಆಗಿದ್ದಾರೆ ಸರ್. ನಾನು ಬಂದಿದ್ದು 4 ಗಂಟೆಗೆ, ಅಲ್ಲಿಗೆ ಆಲೆ 4 ಜನ 4 ಗಂಟೆಗೆ 100 ಜನ. ಯಾವ ಊರಿಂದ ಬಂದಿದ್ದಾರೆ? ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ಎಷ್ಟು ಗಂಟೆಗೆ ಬರ್ತಾ ಇದ್ದೀರಾ? ಮತ್ತೆ ಎಲ್ಲ ಟೋಕನ್ ಇಶ್ಯೂ ಮಾಡ್ತೀವಿ, ಯಾರಿಗೂ ತೊಂದರೆ ಮಾಡಲ್ಲ ಅಂತಾರೆ. ನಿಮ್ಗೆ ಯಾರಿಗಾನ ಟೋಕನ್ ಕೊಟ್ಟಿದ್ದಾರೆ? ಟೋಕನ್ ಕೊಡಲಿಲ್ಲ, ಟೋಕನ್ ಒಬ್ಬರಿಗೆ ಕೊಟ್ಟಿಲ್ಲ. ಬಂದು ವಾಪಸ್ ಹೋಗ್ತಾನೆ ಇದ್ದೀವಿ ನಾವು. ನಾವು ಡೈಲಿ ಕೆಲಸ ಮಾಡೋರು, ಕೂಲಿಲ್ಲ ಏನಿಲ್ಲ ಸರ್. ಯಾವ ಊರಿಂದ ಬಂದಿರೋದು? ನಾವು ದೇಜಿಂತೆಯಿಂದ ಬಂದಿದ್ದೀವಿ, ಬಾರಕುಂಟೆ ಪೋಸ್ಟ್. ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ನಾವು ಅಲ್ಲೇ 4 ದಿವಸದಿಂದ ಬರ್ತಾ ಇದ್ದೀವಿ. ಏನ್ ಹೇಳ್ತಾ ಇದ್ದಾರೆ 4 ದಿವಸ? 4 ದಿವಸ ಅಂದ್ರೆ ಸರ್ವರ್ ಇಲ್ಲ, ಹೋಗ್ರಿ ನಾಳೆ ಬರೋದ್ರಿ ಅಂತ. ನಮ್ಮವು 4 ಜನ ಬರ್ತೀವಿ, ದಿನ 30 ರೂಪಾಯಿ ಚಾರ್ಜ್ ಇಕ್ಕೊಂಡು 4 ಜನ ಬರ್ತೀವಿ. 4 ಜನ ಬಂದು 4:00 ಗಂಟೆ ಬೆಳಗ್ಗೆಯಿಂದ ಕಾಯೋದು, ಮಧ್ಯರಾತ್ರಿಯಿಂದ ಕಾಯೋದು, ಸುಮ್ಮನೆ ಬೆಳಗ್ಗೆ ಕೆಲಸ ಇಲ್ದಂಗೆ ವಾಪಸ್. ಕೂಲಿ ಕೆಲಸನೂ ಇಲ್ಲ ಅಲ್ಲಿ, ಇಲ್ಲಿ ನಮ್ಮ ಕೆಲಸನೂ ಆಗಲ್ಲ. ಯಾವ ಊರಿಂದ ಬಂದಿರೋದು? ಕೊಟ್ಟಿಪಾಳ್ಯ. ಕೊಟ್ಟಿಪಾಳ್ಯ ಎಷ್ಟು ದೂರ ಆಗುತ್ತೆ? ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ಹೋದ ಮಂಗಳವಾರ ಬಂದೆ. ಮೋದಿ ಬರ್ತೇನೆ ಅಂತ ಬಾಗಲಕ್ಷಣ ಇದು ಮಾಡಿದ್ರೆ ಏನು ನಮ್ಗೆ ಬೇಕು? ನಮಗೆ ಕಾರ್ಡ್ ಬೇಕು. ನೀವು ಡೈಲಿ ಬರೋಕ್ಕಾಗಲ್ಲ, ಒಂದು ಒಂದು ಡೇಟ್ ಕೊಡ್ರಿ, ಡೇಟಲ್ಲಿ ಬಂದು ಹೋಗ್ತೀವಿ ಅವತ್ ಕೊಡಿ ಅಂತ ಕೇಳಿದ್ವಿ ನಿನ್ನೆ. ಟೋಕನ್ ಕೊಡ್ರಿ ಅಂತ. ಏನು ಹೇಳ್ತಾರೆ? ಟೋಕನ್ ಕೊಡೋಕ್ಕಾಗಲ್ಲ ಅಂತ. ಟೋಕನ್ ಕೊಡೋಕ್ಕಾಗಲ್ಲ ಅಂದ್ರ? ನಿಮ್ಮ ಹೆಸರಮ್ಮ? ಸರ್, ನನ್ನ ಹೆಸರು ಚಿತ್ತಮ್ಮ ಅಂತ. ಯಾವ ಊರಿಂದ ಬಂದಿರೋದು? ಎಮ್ದಾಸರಳ್ಳಿ ಸರ್. 1.5 ವರ್ಷದ ಪಾಪ ಬಿಟ್ಟು ಬಂದಿದ್ದೀನಿ, ಮೊನ್ನೆಯಿಂದಲೂ ಬರ್ತಾ ಇದ್ದೀವಿ ಸರ್. ಏನು ಕೆಲಸ ಆಗಬೇಕಮ್ಮ ಇಲ್ಲಿ? ಪಾಪನ ಹೆಸರು ಸೇರ್ಪಡೆ ಮಾಡಿದ್ದೀವಿ ಸರ್. ಅದಕ್ಕೆ ಹೆಬ್ಬೆಟ್ಟು ಕೊಡೋಕ್ಕೆ ನಮ್ಮ ಮನೆ ಕೆಲಸಕ್ಕೆ ಹೋಗ್ತಾರೆ, ನಾನೇ ಬರಬೇಕು. ಪಾಪ ಬಿಟ್ಟು ಬೇರೆ ಹತ್ರ ಬಂದಿದ್ದೀವಿ ಸರ್, ನೋಡ್ಕೊಳ್ಳೋದಿಲ್ಲ ಏನಿಲ್ಲ. ಬಂದಿಲ್ಲಿ ಕ್ಯೂ ನಿಂತ್ಕೊಂಡ್ರೆ ಅಲ್ಲಿ 10 ಜನ 20 ಜನ ಕೊಡ್ತಾರೆ ಸರ್. ಆಮೇಲೆ ಕ್ಲೋಸ್ ಮಾಡ್ಕೊಂಡು ಸರ್ವರ್ ಇಲ್ಲ ಅಂತ ಹೊರಟೋಗ್ತಾರೆ. ಡೈಲಿ ಬಂದು ಬಂದು ವಾಪಸ್ ಹೋಗ್ತಾ ಇದೆ ಜನಗಳು. ಗತಿ ಏನಾಗ್ಬೇಕು? ಅವ್ರು ಊಟ ಬೇಡವೆ, ತಿಂಡಿ ಬೇಡ. ಅಲ್ಲಮ್ಮ, ಈಗ ಕ್ಯೂ ನಿಂತವ್ರಿಗೆಲ್ಲ ಟೋಕನ್ನು ಮತ್ತು ಡೇಟು ಟೈಮು ಕೊಡ್ತಾರೆ? ಆ ಟೈಮ್ ಕೊಡ್ತಾ ಇಲ್ಲ ಸರ್, ಏನು ಕೊಡ್ತಾ ಇಲ್ಲ. ಅದನ್ನಾದ್ರೂ ಕೊಡ್ಬೇಕಲ್ವಾ ಸರ್? ಅದನ್ನು ಕೊಡ್ತಾ ಇಲ್ಲ ಅವರು. ಮತ್ತೆ ಟೈಮು ಡೇಟು ಕೊಡ್ತೀವಿ, ಯಾರು ಕ್ಯೂನಲ್ಲಿ ಇಲ್ಲ, ಸುಮ್ಮನೆ ಬಂದು ನಿಂತ್ಕೊಂತಾರೆ ಅವರು ಅಂತ ಹೇಳ್ತಾರೆ. ಶ್ರೀ ಟಿವಿ ಮನವಿಗೆ ಸ್ಪಂದಿಸಿ ಶಿರಾ ತಾಲೂಕು ಕಚೇರಿಯಲ್ಲಿರುವ ಆಹಾರ ಇಲಾಖೆಗೆ ತಹಶೀಲ್ದಾರ್ ಭೇಟಿ ಕೊಟ್ಟು ಸಾರ್ವಜನಿಕರ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಬಗೆಹರಿಸಿದರು. ಈ ಸಮಸ್ಯೆಯನ್ನು ಶ್ರೀ ಟಿವಿ ತಹಶೀಲ್ದಾರ್ ಗಮನಕ್ಕೆ ತಂದು ಅಲ್ಲಿಗೆ ಭೇಟಿ ನೀಡಿ ತಾತ್ಕಾಲಿಕ ಪರಿಹಾರ ಒದಗಿಸುವಂತೆ ಮನವಿ ಮಾಡಿದಾಗ ಅದಕ್ಕೆ ಸ್ಪಂದಿಸಿದ ತಹಶೀಲ್ದಾರ್ ನಹಿದಾ ಜಂಜಂ ರವರು ಆಹಾರ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಡನೆ ಚರ್ಚಿಸಿ ಟೋಕನ್ ವ್ಯವಸ್ಥೆ ಕಲ್ಪಿಸಿದುದರ ಪರಿಣಾಮ ಜಮಾಗೊಂಡಿದ್ದ ಸಾರ್ವಜನಿಕರಿಗೆ ಟೋಕನ್ ವಿತರಿಸಲಾಯಿತು.
ಚಕಮಕಿಯಿಂದ ಉಂಟಾದ ಗೊಂದಲವನ್ನು ಪೊಲೀಸರು ಮಧ್ಯ ಪ್ರವೇಶಿಸಿ ಸರಿಪಡಿಸಿದರು. Yeah.
ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನಿವೃತ್ತ ನೌಕರರಿಂದ ಪಿಂಚಣಿಗಾಗಿ ದಿನಾಂಕ 10/1/2020 ಬೆಂಗಳೂರಿನಲ್ಲಿರುವ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಬೃಹತ್ ಸಭೆಗೆ ಪಾಲ್ಗೊಳ್ಳುವ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಶಿರಾ ತಾಲೂಕು ಶಿರಾ ಘಟಕ ಕೇಂದ್ರ ಸಮಿತಿ ನಿರ್ದೇಶನದಂತೆ ಅನುದಾನಿತ ನೌಕರರಿಗೆ ದಿನಾಂಕ 1/4/2006 ನಂತರ ಅನುದಾನಕ್ಕೆ ಒಳಪಟ್ಟ ನೌಕರರಿಗೆ ಹಳೆಯ ಪಿಂಚಣಿಯಾಗಲಿ ಅಥವಾ ನೂತನ ಪಿಂಚಣಿಯಾಗಲಿ ಒಳಪಟ್ಟಿರುವುದಿಲ್ಲ. ಅನುದಾನಿತ ನೌಕರರು ವಿವಿಧ ಹಂತದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಮತ್ತು 11 ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರೂ ಸಹ ಸರ್ಕಾರ ಯಾವುದೇ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ. ವಿಧಿ ಇಲ್ಲದೆ ದಿನಾಂಕ 10/1/2020 ಇಡೀ ರಾಜ್ಯದ ಅನುದಾನಿತ ಶಾಲಾ ಕಾಲೇಜು ನೌಕರರ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಹಾಗೂ ಅಹೋರಾತ್ರಿ ಧರಣಿ ಕೈಗೊಳ್ಳಲು ನೌಕರರ ಸಂಘ ತೀರ್ಮಾನಿಸಿದೆ. ಇದರ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ರಂಗನಾಥ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಪಿಂಚಣಿ ವಂಚಿತ ನೌಕರರ ಸಂಘ ಶಿರಾ ಘಟಕದಿಂದ ಈ ದಿನ ನಾವು ಕೇಂದ್ರ ಸಮಿತಿಯ ನಿರ್ಧಾರದಂತೆ 1/4/2006 ನಂತರ ಸೇವೆಗೆ ಸೇರಿದ ಅನುದಾನಿತ ನೌಕರರಿಗೆ ಹಳೆ ಪಿಂಚಣಿಯ ಯೋಜನೆಯಾಗಲಿ ಹೊಸ ಪಿಂಚಣಿ ಯೋಜನೆಯಾಗಲಿ ಜಾರಿಯಾಗಿರುವುದಿಲ್ಲ. ಈಗ ನಾವು ಅತಂತ್ರ ಸ್ಥಿತಿಯಲ್ಲಿದ್ದೇವೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಅವರು ಕಟ್ಟಕ್ಕೆ ಒಪ್ತಾ ಇಲ್ಲ, ಸರ್ಕಾರನೂ ಕೊಡೋಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಅತಂತ್ರ ಸ್ಥಿತಿಯಲ್ಲಿದ್ದೇವೆ. ಎಷ್ಟೋ ಜನ ನಿವೃತ್ತಿಯನ್ನು ಹೊಂದು ತಮ್ಮ ಬದುಕನ್ನು ಭಾಳ ಭಾವನೆಯಿಂದ ಕಳೀತಾ ಇದ್ದಾರೆ. ನಮಗೆ ಸುಮಾರು 20-25 ವರ್ಷಗಳ ಕಾಲ ನಾವು ಸೇವೆಯನ್ನು ಸಲ್ಲಿಸಿ ಬರೀ ಕೊನೆ ತಿಂಗಳ ಸಂಬಳವನ್ನು ಎಣಿಸ್ಕೊಂಡು ಬರಿ ಕೈಲಿ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಅನೇಕ ಮನವಿಗಳನ್ನು ಮಾಡಿ ಅನೇಕ ಪ್ರತಿಭಟನೆಗಳನ್ನು ಮಾಡಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹಾಗಾಗಿ ಕೊನೆಗೆ ಬೇಸತ್ತು ಇವತ್ತು ಯಾವುದೇ ಸರ್ಕಾರ ಯಾವುದೇ ಒಂದು ನಮ್ಮ ಪ್ರತಿಭಟನೆಗೆ ಸೊಪ್ಪನ್ನು ಹಾಕಿರೋದಿಲ್ಲ. ಹಾಗಾಗಿ ಕೊನೆಗೆ ನಾವು ಪಿಂಚಣಿ ಬಿಡವು ಅಥವಾ ಪ್ರಾಣ ಬಿಟ್ಟವು ಪಿಂಚಣಿ ಬಿಡವು ಅಂತಕ್ಕಂಥ ಒಂದು 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 ವಾಕ್ಯದ ಮೂಲಕ ನಾವು ಇವತ್ತು ಸರ್ಕಾರಕ್ಕೆ ಒಂದು ಕೊನೆ ಗಡುವನ್ನು ಕೊಟ್ಟಿದ್ದ. ಸರ್ಕಾರ ಯಾವುದೇ ರೀತಿಯ ನಮಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಹಕ್ಕಾಗಿರ್ತಕ್ಕಂಥ ಪಿಂಚಣಿನ ಪಡೆದೇ ತೀರ್ತವೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೇಂದ್ರ ಸಮಿತಿ ನಮಗೆ ಮಾಡಿದೆ. ಆ ನಿಟ್ಟಿನಲ್ಲಿ ನಾವು ಇದೇ ಜನವರಿ 10/1/2021 ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಅನುದಾನಿತ ಪಿಂಚಣಿ ವಂಚಿತ ನೌಕರರು ಭಾಗವಹಿಸಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಇಲ್ಲ, ನಮಗೆ ನಿಮ್ಮ ಹತ್ರ ಕೆಲಸ ಮಾಡಿ 30 ವರ್ಷ ಕೆಲಸ ಮಾಡಿ ನಿಮ್ಮ ಸೇವೆ ಇಡೀ ರಾಜ್ಯಕ್ಕೆ ನಮ್ಮ ಉಪನ್ಯಾಸಕರು ಶಿಕ್ಷಕರು ಬೇಕು, ಆದರೆ ನಮ್ಗೆ ಯಾಕೆ ಪೆನ್ಷನ್ ಕೊಡಲ್ಲ ಅಂತೇಳಿ ಭಾಳ ಹೋರಾಟಗಳನ್ನು ಮಾಡಿದ್ದೇವೆ. ಇದು ಕೊನೆಯ ಹೋರಾಟ ನಮ್ಮದು. ಏನಾದರೂ ನಾವು ಈ ಹೋರಾಟದಲ್ಲಿ ಸರ್ಕಾರ ನಮಗೆ ಸ್ಪಂದಿಸಲಿಲ್ಲ ಅಂದರೆ ಖಂಡಿತವಾಗಲೂ ನಾವು ವಿಷವನ್ನು ತಗೊಳ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ಈ ಒಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿ ನಾವು ಶಿರಾ ಘಟಕದಿಂದ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಅನುದಾನಿತ ಪಿಂಚಣಿ ವಂಚಿತ ನೌಕರರು ಸಭೆ ಸೇರಿ ಈ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಾವು ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ಜನವರಿ 10 ಎಲ್ಲ ಉಪನ್ಯಾಸಕರು ಹಾಗೂ ನನ್ನ ಎಲ್ಲ ಬಂಧು ಮಿತ್ರರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು, ಪಿಂಚಣಿ ಪಡೆದೇ ತೀರ್ತೀವಿ ಅಂತಕ್ಕಂಥ ಒಂದು 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 ವಾಕ್ಯದ ಮೂಲಕ ನಾವು ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದೇವೆ. ಅವರು ಯಾವುದೇ ರೀತಿ ಒಂದು ನಮ್ಮನ್ನು ಸ್ಪಂದಿಸಿಲ್ಲ. ಇದು ನಮ್ಮ ಕೊನೆಯ ಹೋರಾಟ. ಹಾಗಾಗಿ ನಾವು ಗೆಲ್ತೇವೆ ಅಂತಕ್ಕಂಥ ಭರವಸೆಯಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇದು ಸರ್ಕಾರದ ವಿರುದ್ಧವಾಗಿ ನಾವು ಏನು ಯಾವುದೇ ಒಂದು ಹೋರಾಟವನ್ನು ಮಾಡ್ತಾ ಇಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ದುಡಿಸ್ಕೊಳ್ಳೋರು ನೀವು. 30 ವರ್ಷ ನಾವು ನಿಮಗಾಗಿ ದುಡ್ದಿದ್ದೇವೆ. ನಮಗೆ ಪೆನ್ಷನ್ ಕೊಡಬೇಕಾದ ಧರ್ಮ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ನಾವಿದೇ ವಿರೋಧ ಪಕ್ಷದಲ್ಲಿದ್ದಾಗ ಅವರು ಬಂದು ನಮಗೆ ಕೇಳಿದ್ದಾರೆ. ಬಿಜೆಪಿ ಸರ್ಕಾರ ಬಂದು 24 ಗಂಟೆಯಲ್ಲಿ
ಪಿಂಚಣಿ ಅನುದಾನಿತ ನೌಕರಿಗೆ ಪಿಂಚಣಿ ಕೊಡ್ತೇನೆ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಅವ್ರು ಏನಾದರೂ ಈ ಸರ್ ನಮಗೆ ಸ್ಪಂದಿಸಲಿಲ್ಲ ಅಂದರೆ ಅವ್ರ ವಚನ ಭ್ರಷ್ಟತೆಯನ್ನು ಅವರೇ ಕಾಪಾಡ್ಕೋಬೇಕಾಗುತ್ತೆ. ಕುಮಾರಸ್ವಾಮಿಗಳಿಗೆ ಬರೀ ಯಾವಾಗಲೂ ವಚನ ಭ್ರಷ್ಟ ಅನ್ನಲ್ಲ, ನಮಗೆ ನೀವು ಮೋಸ ಮಾಡ್ದಂಗಾಗುತ್ತೆ ಯಡಿಯೂರಪ್ಪನವರೇ. ಇದು ನನ್ನ ನಮ್ಮ ತಮ್ಮಲ್ಲಿ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿಜವಾಗ್ಲೂ ನಿಮಗೆ ನಮ್ಮ ಮೇಲೆ ಪ್ರೀತಿ ಇದ್ದರೆ, ವಿಶ್ವಾಸ ಇದ್ದರೆ, ಒಬ್ಬ ಒಳ್ಳೆ ಮುಖ್ಯಮಂತ್ರಿಯಾಗಿ ನಾವು ನಿಮ್ಮನ್ನು ಕಾಣ್ತೇವೆ, ನಮಗೊಂದು ಸಣ್ಣವದೊಂದು ಪಿಂಚಣಿಯನ್ನು, ನೂತನ ಪಿಂಚಣಿ ನಮಗೆ ಜಾರಿಗೊಳಿಸಿ ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ನಮ್ಮೆಲ್ಲರ ನೌಕರ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಈ ಸಭೆಯಲ್ಲಿ ಸಂಘದ ರಾಜ್ಯದ ಸಹಕಾರ್ಯದರ್ಶಿಗಳಾದ ಸಿವಿ ವೆಂಕಟಾಚಲ, ತಾಲೂಕು ಅಧ್ಯಕ್ಷರಾದ ನಾಗರಾಜು, ಜಿಲ್ಲಾ ಕಾರ್ಯದರ್ಶಿಗಳಾದ ಸಿದ್ದೇಶ್, ಶಿರಾ ಘಟಕದ ಕಾರ್ಯದರ್ಶಿಗಳಾದ ರಾಜೇಶ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲ ವಿಷ ಕೊಡಿ, ಇಲ್ಲ ವಿಷ ಕೊಡಿ, ಇಲ್ಲ ವಿಷ ಕೊಡಿ. ಶಿರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಲು ನಡೆಸಿದ ಮಿಂಚಿನ ನೋಂದಣಿ ಜಾಥಾಕ್ಕೆ ಚಾಲನೆ ನೀಡಿದ ಶಿರಾ ತಹಶೀಲ್ದಾರ್ ನಹಿದಾ ಚಮ್ಚಮ್. ಎಲ್ಲರಿಗೂ ನಮಸ್ಕಾರ. ಇದೇನು ಮುಖ್ಯ ಚುನಾವಣೆ ಕಚೇರಿಯಿಂದ ನಮಗೆ ಆದೇಶ ಬಂದಿದೆ. ದಿನಾಂಕ 6-7-8 ಮುಂಚಿನ ನೋಂದಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದ್ರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಯಾರ್ಯಾರು ಯುವಕ ಯುವತಿಯರು ದಿನಾಂಕ 1-1-2020 ಜನವರಿ 1 2020 18 ವರ್ಷ ತುಂಬುತ್ತಾರೋ ಅವರು, ಮತ್ತು ಭವಿಷ್ಯ ಮತದಾರರು ಯಾರಿರ್ತಾರೋ ಅವರು ಫಾರ್ಮ್ 6 ಅಂದರೆ ನಮೂನೆ 6 ಅಂತರ್ಜಾಲದಲ್ಲಿ ಇಂಟರ್ನೆಟ್ ಥ್ರೂ ಆಗಿರ್ಬೋದು ಅಥವಾ ಹತ್ತಿರದ ಮತಗಟ್ಟೆ ಯಾವ್ದಿರುತ್ತೆ ನಿಮಗೆ ಆ ಪೋಲಿಂಗ್ ಸ್ಟೇಷನಲ್ಲಿ ಹೋಗಿ ಆ ಮತಗಟ್ಟೆ ಅಧಿಕಾರಿಗಳು ಇರ್ತಾರೆ, BLO ಅಂತ ಬೂತ್ ಲೆವೆಲ್ ಆಫೀಸರ್ಸ್ ಇರ್ತಾರೆ, ಅವ್ರ ಹತ್ರ ಫಾರ್ಮ್ 6 ನೀವು ಸಬ್ಮಿಟ್ ಮಾಡಿ ನೀವು ನೋಂದಾಯಿಸ್ಕೋಬಹುದು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಅದಕ್ಕೆ ತಾವೆಲ್ಲರೂ ಈ ಮಿಂಚಿನ ನೋಂದಣಿಯನ್ನು ಸದುಪಯೋಗಪಡಿಸ್ಕೊಳ್ಳಿ, ಎಲ್ಲರೂ ಫಾರ್ಮ್ 6 ಅಪ್ಲೈ ಮಾಡಿ. ಎಸ್ಪೆಷಲಿ ಯಾರು ಯುವ ಮತದಾರರಿರ್ತಾರೆ, 18 ಯಾರು ತುಂಬುತ್ತಾರೋ ಅವರು, ಮತ್ತೆ ಯಾರ್ಯಾರು ಇಲ್ಲಿವರೆಗೂ ಯಾರು ಎಲೆಕ್ಷನ್ ಕಾರ್ಡ್ ಯಾರು ತಗೊಂಡಿರಲ್ಲೋ ಅವರೆಲ್ಲರೂ ನೋಂದಾಯಿಸ್ಕೊಳ್ಳಿ ಅಂತ ನಾನು ಕೇಳಿ. ಮಿಂಚಿನ ನೋಂದಣಿ ಪ್ರಯುಕ್ತ ಒಂದು ಕಾರ್ಯಕ್ರಮ ಏರ್ಪಡಿಸೋಣ ಅಂತ ಹೇಳ್ಬಿಟ್ಟು ಕೇಳಿಕೊಂಡಾಗ, ನಮ್ಮ ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಒಂದು ಕಾರ್ಯಕ್ರಮ ರೂಪಿಸಿ ಅಂತ ಹೇಳಿ ನಾವು ಅವ್ರಿಗೆ ಒಂದು ಗೈಡ್ ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಈಗಾಗಲೇ ನಮ್ಮ ತಹಶೀಲ್ದಾರ್ ಮೇಡಮ್ ಹೇಳಿದ್ದಾರೆ, ಯಾರು ಕೂಡ ಚುನಾವಣೆಯ ಒಂದು ಪ್ರಕ್ರಿಯೆಯಿಂದ ಹೊರಗುಳಿಬಾರ್ದು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ, ವಿದ್ಯಾರ್ಥಿಗಳು ಕೂಡ ಯಾರಿಗೆ 18 ತುಂಬಿದೆ ಅವರೆಲ್ಲರೂ ಕೂಡ ಎನ್ರೋಲ್ ಮಾಡಿಸಿ ಯಾವುದೋ ಒಂದು ನಮ್ಮ ಎಲೆಕ್ಷನಲ್ಲಿ ಫ್ರಾಂಚೈಸಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದು ಸಫಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಇಂಥ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ನಾವು ಭಾರತ. ಈ ಭಾರತದಲ್ಲಿ ವಯಸ್ಕ ಮತದಾನ ಪದ್ಧತಿ ಇದೆಯಲ್ಲ, ಅದು ಅತ್ಯಂತ ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು ಮತ್ತು ಗಣರಾಜ್ಯ ವ್ಯವಸ್ಥೆಗೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ಒಂದು ಮಾರ್ಗ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಾರತಮ್ಯ, ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕೂಡ ಮತದಾನವನ್ನು ಮಾಡಲಿಕ್ಕೆ ನಮ್ಮ ಪ್ರಜಾಪ್ರಭುತ್ವವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸುದೈವ. ಆ ಸುದೈವಕ್ಕೆ ಬಹುಶಃ 18 ತುಂಬಿರ್ತಕ್ಕಂಥ ಎಲ್ಲ ಯುವಕ ಯುವತಿಯರು ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯ, ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ, ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲದೆ ಮತವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಲಿಕ್ಕೆ ಇದೊಂದು ಮಹತ್ತರವಾಗಿರ್ತಕ್ಕಂಥ ಸಂದೇಶ. ಆತ್ಮೀಯ ಎಲ್ಲ ಮಿತ್ರರೇ, ಎಲ್ಲ ಯುವಕರೇ, ಭವ್ಯ ಭಾರತದ ಉಜ್ವಲ ಭವಿಷ್ಯಕ್ಕಾಗಿ, ಭವ್ಯ ಭಾರತದ ಆದರ್ಶ ಪ್ರಜೆಗಳಾದ ನೀವು ಭದ್ರವಾದ ರಚನಾತ್ಮಕವಾಗಿರ್ತಕ್ಕಂತಹ ಸಂವಿಧಾನ ಉಳಿಬೇಕಾಗುತ್ತೆ ಆದರೆ ನಿಮ್ಮ ಮತ ಅಮೂಲ್ಯ, ಅನನ್ಯ ಮತ್ತು ಅಪಾರ. ಅದಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಂಡು ಭವಿಷ್ಯ ಭಾರತವನ್ನು, ದೃಢ ಭಾರತವನ್ನು, ಸದೃಢ ಭಾರತವನ್ನು
ಗಣರಾಜ್ಯ ವ್ಯವಸ್ಥೆಯಲ್ಲಿ ಭದ್ರ ಬುನಾದಿ ಹಾಕಬೇಕಾಗಿತ್ತು. ಆದರೆ 18 ವರ್ಷ ತುಂಬಿರ್ತಕ್ಕಂಥ ಎಲ್ಲ ಯುವಕರು ಕೂಡ ಮುಂಚಿನ ಮತದಾನಕ್ಕೆ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕಾಗಿದೆ. ಭದ್ರ ಭವಿಷ್ಯ ಭಾರತವನ್ನು ಕಟ್ಟತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಶಿರಾದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪೂಜೆ ನಡೆಸಲಾಯಿತು. ಬುಕ್ಕಪಟ್ಟಣ ಹಾಗೂ ಶಿರಾ ನಗರ ಪೊಲೀಸ್ ಠಾಣೆಯಲ್ಲಿ ದಫೇದಾರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಚೌಡಪ್ಪ ಏನಿಲ್ಲ. ಬುಕ್ಕಪಟ್ಟಣ ಹಾಗೂ ಶಿರಾ ನಗರ ಪೊಲೀಸ್ ಠಾಣೆಯಲ್ಲಿ ದಫೇದಾರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ ಚೌಡಪ್ಪರವರು ನಿನ್ನೆ ಸಂಜೆ ನಿಧನ ಹೊಂದಿದ್ದಾರೆ. ತಮ್ಮ ಸೇವಾವಧಿಯಲ್ಲಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಗೆ ಹೆಸರಾಗಿದ್ದ ಚೌಡಪ್ಪನವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ. ಇಂದು ಮಧ್ಯಾಹ್ನ 12 ಗಂಟೆಗೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಪಕ್ಕದ ರಂಗಾಪುರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ. ದಿನಾಂಕ 7/1/2020 ಬುಕ್ಕಪಟ್ಟಣದ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯಲ್ಲಿ ವಿಜ್ಞಾನ ಹಬ್ಬದ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ದಿನಾಂಕ 7/1/2020 ಮಂಗಳವಾರದಂದು ಆಕ್ಸ್ಫರ್ಡ್ ಶಾಲೆ ಬುಕ್ಕಪಟ್ಟಣ ವಿಜ್ಞಾನ ಹಬ್ಬದ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಖ್ಯಾತ ಪರಿಸರವಾದಿಗಳಾದ ರಾಮಕೃಷ್ಣಪ್ಪ ಮತ್ತು ಶ್ರೀ ಇಂದಿರಾರವರು ಆಗಮಿಸಿ ವಿಜ್ಞಾನದ ವಿಷಯವಾಗಿ ಉಪನ್ಯಾಸ ನೀಡಿದರು. ನಂತರ ಮುಖ್ಯ ಅತಿಥಿಗಳಾಗಿ ರವೀಂದ್ರ ಮಂಜುನಾಥ್, ರಾಷ್ಟ್ರಮಟ್ಟದ ವಿಜ್ಞಾನ ಪ್ರಶಸ್ತಿ ವಿಜೇತರು, ಶಾಲಾ ಸ್ಥಾಪಕರಾದ ದೊಡ್ಡಸಿದ್ದಪ್ಪನವರು, ಕಾರ್ಯದರ್ಶಿಯಾದ ಶ್ರೀಮತಿ ಲತಾ ದೊಡ್ಡಸಿದ್ದಪ್ಪ, ರಾಜಣ್ಣ, ಮುಖ್ಯೋಪಾಧ್ಯಾಯರು ದಶರಥ, ಸಿಆರ್ಪಿ, ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗ, ವಿವಿಧ ಶಾಲೆಗಳ ಮಕ್ಕಳು ವೀಕ್ಷಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಯೋಚನೆ ಮಾಡಿದ್ರೆ ಯಾಕೆ ಎಲೆ ಹಸಿರಾಗಿದೆ? ಗಾಳಿ, ವೆರಿ ಗುಡ್, ಕೆಲವರೇ ಹೇಳ್ತೀನಿ, ಈ ಗಾಳಿ ನಿಂತಿದ್ದ ನಿಲ್ಲಲ್ಲ, ಕೂಗಂಡಿದ್ದ ಕೂಗಣಲ್ಲ, ಏನ್ ಮಾಡ್ತಿರತ್ತದು? ಓಡಾಡ್ತಿರುತ್ತೆ, ಚಲನೆಯಲ್ಲಿರುತ್ತೆ. ಯಾಕೆ ಚಲನನಲ್ಲಿರುತ್ತೆ ಅಲ್ವೇನಪ್ಪ? ಅಥವಾ ಏನಿದು? glass and I already put it some salt and dissolved it and I dip the egg. The egg will be the egg floating on the top surface because the density is more there in water than egg, so the egg is floating on the water. Next time ಎಲ್ಲ ನಾನು ಹೈ ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತೀನಿ, ನನ್ನ ಪಾರ್ಟ್ನರ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ನಾವು ಒಂದು ಬೌಲಲ್ಲಿ ನೀರು ತಾಣಬೇಕು, ಹಂಗೆ ಒಂದು ಪ್ಲಾಸ್ಟಿಕ್ ಬಾಲ್ ತಾಣಬೇಕು. ಈ ಬೌಲಲ್ಲಿ ಪ್ಲಾಸ್ಟಿಕ್ ಬಾಲ್ನ ಹಾಕ್ಬೇಕು, ಅದು ನೀರಿನೊಳಗೆ ಪ್ಲಾಸ್ಟಿಕ್ ಬಾಲ್ನ ಹಾಕ್ಬೇಕು, ಅದು ತೇಲುತ್ತೆ. ಯಾಕೆ ಅಂದ್ರೆ ಇದು ಬಾಲ್ ವೆಯ್ಟ್ ಇರಲ್ಲ, ಅದಕ್ಕೋಸ್ಕರ ಇದು ನೀರ್ ಮೇಲೆ ತೇಲು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.